ನಮಸ್ತೆ ಕನ್ನಡಿಗರೇ, ನಿಮಗೆಲ್ಲ ನಂದಿ ಬೆಟ್ಟದಲ್ಲಿ ನೋಡೋವಂಥದ್ದು ಏನೇನಿದೆ? ಟಿಪ್ಪು ಡ್ರಾಪ್ ಅಂದರೆ ಟಿಪ್ಪುನ ಡ್ರಾಪ್ ಮಾಡಿಸ್ತಾಳಾನ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ. ನೀವು ಪ್ರಕೃತಿಯಲ್ಲಿ ಕಳೆದು ಹೋಗಬೇಕು ಅಂದರೆ ಒಂದು ಸಲನಾದರೂ ಕೊರೆಯುವ ಚಳಿಯಲ್ಲಿ ನಂದಿ ಬೆಟ್ಟ ಅಥವಾ ನಂದಿಗಿರಿಧಾಮನ ನೋಡಲೇಬೇಕು. ಹತ್ತಾರು ತಿರುವುಗಳನ್ನ ಸಾಗಿ ಬೆಟ್ಟ ಹತ್ತಿದರೆ ಮೊದಲು ಸಿಗೋದೆ ನಿಮಗೆ ಟಿಪ್ಪು ಸಮ್ಮರ್ ಪ್ಯಾಲೇಸ್. ಇತಿಹಾಸದ ಪ್ರಕಾರ ಹೈದರಾಲಿ ಈ ಅರಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡಿ ನಂತರ ಟಿಪ್ಪು ಅದನ್ನು ಪೂರ್ಣಗೊಳಿಸಿದಂತೆ. ಟಿಪ್ಪು ಈ ಸ್ಥಳವನ್ನು ತಾನು ಬೇಸಿಗೆ ಕಾಲ ಉಳ್ಕೊಳ್ಳೋದಕ್ಕೆ ಬಳಸ್ತಿದ್ದಂತೆ. ಇದು ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ಗೆ ಒಂದು ಒಳ್ಳೆ ಉದಾಹರಣೆ ಅಂತಲೇ ಹೇಳ್ಬೋದು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಸಿಗೋದು ನಿಮಗೆ ಅಮೃತ ಸರೋವರ. ಈ ಸರೋವರದಲ್ಲಿ ಭಿನ್ನ ವಿಭಿನ್ನವಾದ ಮೀನುಗಳನ್ನ ನೋಡಿ ಕಣ್ತುಂಬಬಹುದು. ಇದರ ನಂತರ ನೀವು ಬೆಟ್ಟದ ತುದಿಯನ್ನು ಕಾಲ್ನಡಿಗೆ ಅಥವಾ ಬಸ್ ಮೂಲಕ ತಲುಪಬಹುದು. ಅಲ್ಲಿ ನಿಮಗೆ ಐತಿಹಾಸಿಕ ಯೋಗ ನಂದೀಶ್ವರ ದೇವಾಲಯ ಸಿಗುತ್ತೆ. ಹೆಸರೇ ಹೇಳೋ ಹಾಗೆ ಇದು ಪುರಾತನವಾದ ಕಲ್ಲಿನ ದೇವಸ್ಥಾನ. ಇಲ್ಲಿ ಶಿವ ಆರಾಧ್ಯ ದೈವ. ಈ ಬೆಟ್ಟದಲ್ಲಿ ಇನ್ನೂ ಎರಡು ಪುಟ್ಟ ದೇವಸ್ಥಾನಗಳಿವೆ. ಒಂದು ಶ್ರೀ ವಿದ್ಯಾಗಣಪತಿ ದೇವಸ್ಥಾನ, ಮತ್ತೊಂದು ಆಂಜನೇಯನ ದೇವಸ್ಥಾನ. ನಂದಿ ಬೆಟ್ಟ ಇಲ್ಲಿಗೆ ಮುಗ್ದಿಲ್ಲ, ಇದು ಒಂದು ನದಿಯ ಉಗಮಸ್ಥಾನ ಕೂಡ ಹೌದು. ಇಲ್ಲಿ ಅರ್ಕಾವತಿ ನದಿ ಉಗಮವಾಗಿ ಮುಂದೆ ಕಾವೇರಿ ನದಿಯನ್ನ ಸೇರುತ್ತೆ. ಇದೆಲ್ಲ ಆದ್ಮೇಲೆ ಕೊನೆಯದಾಗಿ ಸಿಗೋದೆ ಟಿಪ್ಪು ಡ್ರಾಪ್. ಟಿಪ್ಪು ಡ್ರಾಪ್ಸ್ನ ಐತಿಹಾಸಿಕ ಏನು ಅಂದರೆ, ಟಿಪ್ಪು ತನ್ನ ವೈರಿಗಳನ್ನ ಇಲ್ಲಿಂದ ತಳ್ಳಿ ಸಾಯಿಸ್ತಿದ್ದಂತೆ. ಅದಕ್ಕೆ ಈ ಜಾಗವನ್ನ ಟಿಪ್ಪು ಡ್ರಾಪ್ ಅಂತ ಕರೀತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ.